ಒಂದು ಬಿಜೆಪಿ ಪಕ್ಷದವರು ಅಭಿವೃದ್ಧಿ ಮಾಡಿದ್ರೆ ಅವರಿಗೆ ಇಲ್ಲಿ ಯಾರು ಕೂಡ ಓಟ್ ಹಾಕುವಂತ ವ್ಯಕ್ತಿಗಳಿಲ್ಲ. ಬಿಜೆಪಿ ಪಕ್ಷ ಗೋಮುಗಳಂತೆ ಮಾಡಿದ್ರೆ ಮಾತ್ರ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಎಂಬ ಮನೋಭಾವನೆ ಅವರಲ್ಲಿ ಉಂಟು. ಹೊಟ್ಟೆ ಪಾಲಿಕೆ ದುಡಿಯುವಂತಹ ಜನರ ಹೊಟ್ಟೆಗೆ ಕಲ್ಲನ್ನು ಹಾಕುವಂತ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಇದು ದೇವಸ್ಥಾನದಲ್ಲಿ ಮಾಡಿದ್ರೆ ಕೂಡ ನಾವು ಖಂಡಿಸ್ತೇವೆ. ಈ ಪದ್ಧತಿಯನ್ನು ಮಸೀದಿಯಲ್ಲಿ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಈ ಪದ್ಧತಿಯನ್ನು ಚರ್ಚಲ್ಲಿ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಲುಪ್ಪಾರು ಮೆರಿಯುವಂತ ನಾಯಕರಿದ್ದಾರ ಅಷ್ಟವರೆಗೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಅಷ್ಟವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಗ್ಗಟ್ಟನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಬಿಜೆಪಿ ಪಕ್ಷದವರಿಗೆ ಉಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ಬಹುಶಃ ಮೊನ್ನೆ ತಾನೇ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಎಲ್ಲ ರಾಜಕೀಯಕ್ಕೋಸ್ಕರ ಮಾಡುವಂತ ಕೆಲಸ ಕಾರ್ಯ. ಇವತ್ತು ಬಿಜೆಪಿ ಪಕ್ಷದವರು ಅಭಿವೃದ್ಧಿ ಮಾಡಿದ್ರೆ ಅವರಿಗೆ ಇಲ್ಲಿ ಯಾರು ಕೂಡ ಓಟ್ ಹಾಕುವಂತ ವ್ಯಕ್ತಿಗಳಿಲ್ಲ. ಬಿಜೆಪಿ ಪಕ್ಷ ಗೋಮುಗಳಂತೆ ಮಾಡಿದ್ರೆ ಮಾತ್ರ ಅವರಿಗೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಎಂಬ ಮನೋಭಾವನೆ ಅವರಲ್ಲಿ ಉಂಟು. ಆ ದೃಷ್ಟಿಯಿಂದ ಇವತ್ತು ಏನಿವತ್ತು ದೇವಸ್ಥಾನಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಇವತ್ತು ಹೊಟ್ಟೆ ಪಾಲಿಕೆ ದುಡಿಯುವಂತಹ ಜನರ ಹೊಟ್ಟೆಗೆ ಕಲ್ಲನ್ನು ಹಾಕುವಂತ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ನಾನು ಮೊನ್ನೆ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ, ಇದು ದೇವಸ್ಥಾನದಲ್ಲಿ ಮಾಡಿದ್ರೆ ಕೂಡ ನಾವು ಖಂಡಿಸ್ತೇವೆ. ಈ ಪದ್ಧತಿಯನ್ನು ಮಸೀದಿಯಲ್ಲಿ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಈ ಪದ್ಧತಿಯನ್ನು ಚರ್ಚಲ್ಲಿ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ. ಮಸೀದಿ ದೇವಸ್ಥಾನದಲ್ಲಿ ಚರ್ಚಿನಲ್ಲಿ ಜಾತ್ರೆ ಸಂದರ್ಭದಲ್ಲಿ ವ್ಯಾಪಾರ ಮಾಡುವವರು ಬಡತನದ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು. ಪ್ರತಿ ದಿವಸ 2,000 ಬೆಳಿಗ್ಗೆ ಬಂಡವಾಳ ಹಾಕಿದ್ರೆ ರಾತ್ರಿ 2,500 ವ್ಯಾಪಾರ ಆದ್ರೆ ಮಾತ್ರ ಅವರ ಮನೆಗೆ ಊಟ ಹೋಗುವಂತ ಸಂದರ್ಭ. ಬಿಜೆಪಿ ಅವರು ಕಡಿವಾಣ ಹಾಕಬೇಕಿದ್ರೆ ಅಗರ್ಭ ಶ್ರೀಮಂತರಿಗೆ ಕಡಿವಾಣ ಹಾಕಿ, ಇವತ್ತು ಅಗರ್ಭ ಶ್ರೀಮಂತರ ವ್ಯವಹಾರಗಳಲ್ಲಿ ಎಷ್ಟೋ ಬೇರೆ ಬೇರೆ ಸಮುದಾಯದವರು ಇವರು ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ಅವರಿಗೆ ಕಡಿವಾಣ ಹಾಕಿ ಹೊಟ್ಟೆ ಪಾಲಿಗೆ ಕೆಲಸ ಕಾರ್ಯ ಮಾಡುವಂತ ಕಡು ಬಡವರ ಹೊಟ್ಟೆಗೆ ಕಡಿವಾಣ ಹಾಕುವುದನ್ನು ನಿಲ್ಲಿಸಿ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ನನ್ನ ಯುವ ಕಾಂಗ್ರೆಸ್ಸಿನ ನಾಯಕರ ಹತ್ರ ಒಂದು ಕಳಾಕಳಿಯ ವಿನಂತಿ. ತುರುಳು ಭಾಗ ಹಾಲು ಭಾಗ ತುರು ಅರ್ಥ.